राजकीय हाईड्रामा मध्ये ಈಗ ರಾವತ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶರದ್ ಪವಾರ್ ಗೆ ಬೆದರಿಕೆ ಬಂದಿದೆ ಶರದ್ ಪವಾರ್ ಗೆ ಕೇಂದ್ರ ಸಚಿವರೊಬ್ಬರು ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಆರೋಪ ಇದು ರಾಜಕೀಯ ಹೈಡ್ರಾಮಾ ಮಧ್ಯೆ ರಾವತ್ ಸ್ಫೋಟಕ ಹೇಳಿಕೆ ರಾಜಕೀಯ ಹೈಡ್ರಾಮಾ ನಡೆಯುತ್ತಾ ಇರಬೇಕಾದ್ರೆ ಒಂದಾದ ಮೇಲೆ ಒಂದು ಡ್ರಾಮಾಗಳು ಬರಲೇಬೇಕಲ್ವಾ ಪಾತ್ರಧಾರಿಗಳು ಹೊಸಬರು ಬರಬೇಕಲ್ವಾ ಇಲ್ಲಂದ್ರೆ ಡ್ರಾಮಾ ಹೆಂಗ್ ಕಂಪ್ಲೀಟ್ ಆಗುತ್ತೆ ಒಬ್ಬೊಬ್ಬರು ಪಾತ್ರವನ್ನ ಒಬ್ಬೊಬ್ಬರು ನಿಭಾಯಿಸಬೇಕಾಗುತ್ತೆ ಒಬ್ಬೊಬ್ಬರು ಒಂದೊಂದು ಪಾತ್ರವನ್ನ ನಿಭಾಯಿಸಬೇಕಾಗುತ್ತೆ ಈಗ ಅವರು ಹೇಳ್ತಾ ಇರುವಂತದ್ದು ಬೆದರಿಕೆ ಬಂದಿದೆ ಅಂತ ಏನ್ ಬೆದರಿಕೆ ಯಾವ ಬೆದರಿಕೆ ಇಡಿ ದಾಳಿನ ಸಿಬಿಐ ದಾಳಿನ ಅಥವಾ ಏನು ಹಲವರಿಗೆ ಹಲವು ರೀತಿಯಾದಂಥ ಆತಂಕಗಳಿದೆ ಈಗ ರಾಹುಲ್ ಗಾಂಧಿ ಅವರನ್ನೇ ಇಡಿ ಕರೆಸ್ಬಿಟ್ಟು ವಿಚಾರಣೆ ನಡೆಸ್ತಾ ಇದ್ರೆ ನಮ್ಮ ಕತೆ ಏನಾಗಬೇಕು ಅಂತ ಡವ ಡವ ಶುರುವಾಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಈ ರೀತಿಯಾಗಿ ಬಿಜೆಪಿ ಮಾಡ್ತಾ ಇದೆಯಾ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಆರೋಪಗಳನ್ನು ಮಾಡೋದಾದರೆ ಎಲ್ಲವೂ ಆರೋಪ ಇರಬೇಕು ಆದರೆ ಒಂದು ತಿಂಗಳ ಹಿಂದೆ ಶರದ್ ಪವಾರ್ ಅವರಿಗೆ ಮೋದಿ ಅವರನ್ನ ಭೇಟಿಯಾಗಿದ್ದಕ್ಕೂ ಅದಾದ ನಂತರ ಈ ಬೆಳವಣಿಗೆಗೂ ಏನಾದರೂ ಲಿಂಕ್ ಇದೆಯಾ ಗೊತ್ತಿಲ್ಲ ಎಲ್ಲವೂ ಕೂಡ ಒಂದೊಂದು ಲಿಂಕ್ಗಳು ಬರಕ್ಕೆ ಶುರುವಾಗುತ್ತೆ ಇಲ್ಲಿ ಕಾಂಗ್ರೆಸ್ ಇಲ್ಲಿ ಜೆಡಿಎಸ್ನವರು ಆರೋಪ ಮಾಡ್ತಾರಲ್ಲ ಸಿದ್ದರಾಮಯ್ಯನವರೇ ಕಳಿಸ್ಕೊಟ್ರಿ ಅವರ ಆಪ್ತರನ್ನೆಲ್ಲ ಅವರನ್ನ ಆಪ್ತರನ್ನೆಲ್ಲ ಕಳಿಸ್ಕೊಟ್ಟೇನೆ ಬಿಜೆಪಿ ಅಧಿಕಾರಕ್ಕೆ ಬರೋಂಗ್ ಮಾಡಿದ್ರು ಸಿದ್ದರಾಮಯ್ಯನವರು ಅಂತ ಹೇಳಿದರು ಈಗ ಇಲ್ಲಿ ಶರದ್ ಪವಾರ್ ಅವರು ಒಂದು ತಿಂಗಳ ಹಿಂದೆ ಹೋಗ್ಬಿಟ್ಟು ಮೋದಿ ಅವ್ರನ್ನ ಭೇಟಿಯಾಗಿದ್ರು ಆ ಭೇಟಿ ಆದ ನಂತರ ಈ ರೀತಿ ಬೆಳವಣಿಗೆ ಆಯಿತು ಶರದ್ ಪವಾರ್ ಏನಾದರೂ ಮಾಡಿದ್ರ ಅವರೇ ಈ ರೀತಿಯಾಗಿ ಮಾಡೋಕ್ಕೆ ಮುಂದಾದ್ರ ಅವರೇ ಮೆಸೇಜ್ ಕೊಟ್ರ ಗೊತ್ತಿಲ್ಲ ಈ ರೀತಿಯಾದಂಥ ರಾಜಕೀಯವಾಗಿರುವಂಥ ಹಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅನುಮಾನಗಳು ಕೂಡ ಬರುತ್ತೆ ರಾಜಕೀಯದಲ್ಲಿ ಯಾವುದೂ ಕೂಡ ಅಸಾಧ್ಯ ಅಂತಲ್ಲ ಒಬ್ಬರು ಚಾಪೆ ಕೆಳಗೆ ನುಗ್ಗಿದ್ರೆ ಇನ್ನೊಬ್ಬರು ರಂಗೋಲಿ ಕೆಳಗಡೆ ನುಗ್ಗಕ್ಕೆ ನೋಡ್ತಾ ಇರ್ತಾರೆ ಅದೇ ರಾಜಕೀಯ ಅಲ್ವಾ ರಾಜಕೀಯ ಅಂತ ಕರೆಯೋದಿನಕ್ಕೆ ರಾಜಕಾರಣಿಗಳು ಅಂತ ಕರೆಯೋದಿನಕ್ಕೆ ಯಾವ್ಯಾವ ರೀತಿಯಲ್ಲಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾರೆ ಅಂತ ಗೊತ್ತಾಗೋದಿಲ್ಲ ಈಗ ಕೇಂದ್ರ ಸಚಿವರೊಬ್ಬರು ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಇದೆ ನನ್ನ ಸಹೋದರಿ ಶಬೀರ್ ನಿಡುಗುಂದಿ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಬೀರ್ ಈಗ ಬೆದರಿಕೆ ಅಂದ್ರೆ ಏನ್ ಬೆದರಿಕೆ ಏನಿದೆ ಅದ್ರ ಬಗ್ಗೆ ಮಾಹಿತಿ ಶಬೀರ್ ಅರುಣ್ ಈಗ ಕೇಂದ್ರ ಸಚಿವರೊಬ್ಬರು ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರಲ್ಲ ಶರದ್ ಪವಾರ್ ಅವರಿಗೆ ಏನ್ ಆರೋಪ ಅದು ಅರುಣ್ ಈಗ ಮೈತ್ರಿ ಸರ್ಕಾರ ಬಹುತೇಕ ಪತನದತ್ತ ಸಾಗ್ತಾ ಇದೆ ಮತ್ತೆ ಬಹಳಷ್ಟು ಬಂಡಾಯ ಶಾಸಕರು ಕೂಡ ಈಗ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ದಾರೆ ಅವರನ್ನ ಸೆಳೆಯುವಂತ ಕೆಲಸವನ್ನ ಕೆಲವೊಂದಿಷ್ಟು ಎನ್ಸಿಪಿಯ ನಾಯಕರು ಮತ್ತೆ ಶಿವಸೇನೆಯ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಹೀಗೆ ಏನು ಯಾರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಬಂಡಾಯ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಇವರಿಗೆ ಕೆಲವೊಂದು ಕೇಂದ್ರ ಸಚಿವರು ದೂರವಾಣಿ ಕರೆ ಮಾಡೋ ಮೂಲಕ ಈ ರೀತಿಯಾದಂತ ಪ್ರಯತ್ನಗಳನ್ನ ಮಾಡಬೇಡಿ ಅನ್ನುವಂತ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪವನ್ನು ಈಗ ಶರದ್ ಪವಾರ್ ಅವರು ಮಾಡ್ತಾ ಇದ್ದಾರೆ ಓಕೆ ಈಗ ಎಲ್ಲಿಗೆ ಬಂದು ತಲುಪ್ತಾ ಇದೆ ಇವತ್ತು ರಾಜ್ಯಭವನಕ್ಕೆ ಭೇಟಿಯನ್ನ ಕೊಡ್ತಾರ ಈ ಬಂಡಾಯ ಎದ್ದರು ಅಂತವರು ಅಥವಾ ನಾಳೆ ಭೇಟಿಯನ್ನ ಕೊಡ್ತಾರ ಯಾವಾಗ ವಿಶ್ವಾಸಮತ ಯಾಚನೆಯನ್ನ ಮಾಡೋ ಸಾಧ್ಯತೆ ಇದೆ ಅರುಣ್ ನೋಡಿ ಈಗ ಶಾಸಕರ ಸಂಖ್ಯೆ ಸಾಕಷ್ಟು ಏರಿಕೆ ಆಗ್ತಾ ಇರುವಂತದ್ದು ಒಬ್ಬರಾದ ಮೇಲೆ ಒಬ್ಬರಂತ ಈಗ ಬಂಡಾಯ ಶಾಸಕರ ಸಂಖ್ಯೆ ಏನಿದೆ ಅದು ಬಹಳಷ್ಟು ಏರಿಕೆ ಆಗ್ತಾ ಇದೆ ಈಗ ಆಲ್ರೆಡಿ 37 ಜನ ಶಿವಸೇನೆಯ ಶಾಸಕರು ಬಂಡಾಯ ಬಾವುಟ ಹಾರಿಸಿ ಈಗ ಏಕನಾಥ್ ಶಿಂದೆ ಅವರ ಜೊತೆಗೆ ಸೇರ್ಕೊಂಡಿದ್ದಾರೆ ಇದ್ರ ಜೊತೆಗೆ ಏನು ಪಕ್ಷೇತರ ಶಾಸಕರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇರುವಂತದ್ದು ಇವತ್ತು ಮತ್ತೆ 7 ಜನ ಪಕ್ಷೇತರ ಶಾಸಕರು ಈಗ ಬಂಡಾಯ ಶಾಸಕರಿಗೆ ಬೆಂಬಲವನ್ನ ನೀಡಿದ್ದಾರೆ ಹೀಗಾಗಿ 60 ಹೆಚ್ಚು ಶಾಸಕರು ಈಗ ಬಂಡಾಯದ ಬಾವುಟವನ್ನ ಹರಿಸಿದ್ದಾರೆ ಹೀಗಾಗಿ ಮತ್ತಷ್ಟು ಶಾಸಕರು ಬರ್ತಾರ ಅನ್ನುವಂತ ಸ್ಥಿತಿಯಲ್ಲಿ ಈಗ ಏಕನಾಥ್ ಶಿಂದೆ ಅವರು ಕಾಯ್ತಾ ಇರುವಂತದ್ದು ಬಹುಶಃ ಇವತ್ತು ಅವರು ರಾಜ್ಯಪಾಲರ ಭವನವನ್ನ ಸಂಪರ್ಕ ಮಾಡಬೇಕಾಗಿತ್ತು ಆದ್ರೆ ಮತ್ತೆ ಸಾಕಷ್ಟು ಮಹತ್ವದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಅವರು ಇವತ್ತು ಒಂದು ದಿನ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗುವಂತ ಸಾಧ್ಯತೆಗಳಿದ್ದಾವೆ ಯಾಕೆಂದ್ರೆ ಮತ್ತಷ್ಟು ಶಾಸಕರು ಈ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಬಲ ಹೆಚ್ಚಾಗುವಂತ ಸಾಧ್ಯತೆಗಳಿದ್ದಾವೆ ಈ ಹಿನ್ನೆಲೆಯಲ್ಲಿ ಕಾದು ಮತ್ತಷ್ಟು ಶಾಸಕರನ್ನ ಸೆಳೆದು ಒಟ್ಟಿಗೆ ಶಕ್ತಿ ಪ್ರದರ್ಶನ ಮಾಡುವಂತ ಸಾಧ್ಯತೆಗಳಿದ್ದಾವೆ ಈ ನಿಟ್ಟಿನಲ್ಲಿ ತಯಾರಿಗಳು ಕೂಡ ನಡೀತಾ ಇದಾವೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದಾವೆ ಹೀಗಾಗಿ ಇವತ್ತು ಸಂಜೆ ಮೇಲೆ ರಾಜ್ಯಪಾಲರ ಭವನಕ್ಕೆ ಸಂಪರ್ಕ ಮಾಡಬಹುದು ಅನ್ನುವಂತ ಮಾಹಿತಿಗಳಿದ್ದಾವೆ ಒಂದು ವೇಳೆ ಇವತ್ತು ಸಾಧ್ಯ ಆಗದಿದ್ರೆ ನಾಳೆ ಖಚಿತವಾಗಿ ರಾಜ್ಯಪಾಲರ ಭವನವನ್ನ ಬಂಡಾಯ ಶಾಸಕರು ಸಂಪರ್ಕ ಮಾಡ್ತಾರೆ ಅರುಣ್